ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮತ್ತಾಗಿರೋ ಪೂರ್ಕ್ ಬರತ್ತುಳುವರನ್ನ ಮಾತಾಡ್ತಾರೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ತುಂಬ ಜನಕ್ಕೆ ಒಂದು ಪ್ರಶ್ನೆ. ನಾನು ಒಂದು 3 ವರ್ಷದಿಂದ ಯೂಟ್ಯೂಬರ್, ಆ್ಯಕ್ಚುಲಿ ಚಾನಲ್ಲು ಚೆನ್ನಾಗೇ ಓಡ್ತಾ ಇದೆ, ಏನು ತೊಂದರೆ ಇಲ್ಲ. ಆದರೆ ಏನಂತ ಹೇಳಿದ್ರೆ, ಜನ ನಮ್ಮ ವಿಡಿಯೋಗಳನ್ನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಮಗೆ ವಾಚ್ ಅವರ್ ಸಿಗ್ತಾ ಇಲ್ಲ ಸ್ನೇಹಿತರೆ. ನಿಮಗೊಂದು ನಮಸ್ಕಾರ ಹೊಡಿಯೋಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಫಾಲೋವರ್ಸ್ಗೆ. ಏನಂತ ಹೇಳಿದ್ರೆ, ಇವತ್ತು 4 ಜನ ಫಾಲೋವರ್ಸ್ ಇದ್ದವರು 4,214 ಈಗ ರೀಸೆಂಟಾಗಿ, ಅದು ಫೋಟೋ ನಾನು ತೋರಿಸ್ತೀನಿ. ಮತ್ತು ಏನಂತ ಹೇಳಿದ್ರೆ, ವಾಚ್ ಅವರ್ 1,266 ಗಂಟೆ, ಇನ್ನೂ ನನಗೆ 4,000 ಗಂಟೆಗೆ ತುಂಬ ಬೇಕಾಗಿದೆ. ಅದು ಯಾಕೆ ನಂದು ಸ್ನೇಹಿತರೆ, ಟೋಟಲ್ ವಿಡಿಯೋ 782 ವಿಡಿಯೋ ಇಲ್ಲ ಅಂದರೆ ಸ್ನೇಹಿತರೆ, ನಮ್ಮ ಚಾನಲಲ್ಲಿ ನೀವು ಏನು ಅಂತ ಹೇಳಿದ್ರೆ, ಜನ ಏನು ಅಂತ ಹೇಳಿದ್ರೆ ಬರೀ ಸ್ಕಿಪ್ ಮಾಡಿ ನೋಡ್ತಾರೆ. 1 ಗಂಟೆ ವಿಡಿಯೋ ಇದ್ದರೆ 1-5 ನಿಮಿಷ ನೋಡ್ತಾರೆ, 5 ನಿಮಿಷ ವಿಡಿಯೋ ಇದ್ದರೆ 1 ನಿಮಿಷ ನೋಡ್ತಾರೆ. ಪ್ರತಿಯೊಬ್ಬರು, ಒಂದು ಯೂಟ್ಯೂಬರ್ ಯಾರೇ ಆಗಿರ್ಬೋದು, ಈ ವಿಡಿಯೋ ನೋಡ್ತಾ ಇರ್ಬೋದು, ದಯವಿಟ್ಟು ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಗಳಿಗೆ ಹೆಲ್ಪ್, ವಿಡಿಯೋ ನೋಡಿದ್ರೆ ಹೆಲ್ಪ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ನಾನು ತುಂಬ ಜನ ಯೂಟ್ಯೂಬರ್ಸ್ಗಳನ್ನ ಫಾಲೋ ಮಾಡ್ತೀನಿ, ಅವ್ರದ್ದು ವಿಡಿಯೋಸ್ ಎಲ್ಲ ನೋಡ್ತೀನಿ. ಕೆಲವೊಂದು ವಿಷಯ ನನಗೆ ಅರ್ಥ ಆಗೋದಿಲ್ಲ, ದಯವಿಟ್ಟು ನನ್ನ ಈ ವಿಡಿಯೋ ನೋಡಿ. ನಿಮಗೆ ಏನಾದರೂ ಇದಕ್ಕೇನು ಸಲಹೆ ಸೂಚನೆ ಕೊಡಬೇಕಾದ್ರೂ ನೀವು ನನ್ನ ಚಾನಲ್ಗೆ ಕಮೆಂಟ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಸ್ನೇಹಿತರೆ, ನನಗೇನು ಅಂತ ಹೇಳಿದ್ರೆ, ಈ 4,000 ಜನ ಯಾರಿದ್ದಾರೆ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ನಿಜವಾಗ್ಲು. ಅವ್ರಿಗೊಂದು ಸೆಲ್ಯೂಟ್ ಹೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದು ಯಾರೇ ಆಗಿರ್ಬೋದು, ಅವರು ನನ್ನ ಚಾನಲ್ಗೆ ಕಮೆಂಟ್ ಹಾಕಲಿ, ಕಮೆಂಟ್ ಹಾಕಿ ಅವ್ರ ಹೆಸರೇನು, ಅವ್ರ ಊರು ಯಾವುದು ಅಂತ ತಿಳಿಸ್ಕೊಟ್ರೆ ನನಗೆ ಭಾಳ ಉಪಯೋಗ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಮುಖಾಂತರ ನಿಮ್ಮನ್ನ ಕೇಳ್ಕೊತಿದ್ದೀನಿ. ಮತ್ತೆ ಏನಂದ್ರೆ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಏನಂತ ಹೇಳಿದ್ರೆ ಒಂದು ಇದು ಡೌಟು, ನಾನು ಯಾವಾಗ ಚಾನಲ್ ಸ್ಟಾರ್ಟ್ ಮಾಡಿದೆ ಅವತ್ತಿಂದ ಏನು ಮಾಡ್ತಿದ್ಯಪ್ಪ ಯೂಟ್ಯೂಬ್ ಚಾನಲ್ ಅಣ್ಣ? ಓ, ಟೈಲರಿಂಗ್ ಇಲ್ವಾ? ಟೈಲರಿಂಗ್ ಬಿಟ್ಬಿಟ್ರಾ? ಹಾಂ, ಬಿಟ್ಟೆ. ಹಾಂ, ಹೌದಾ? ಎಷ್ಟು ಬರ್ತಾ ಇದೆಯಾ ದುಡ್ಡು? ಸ್ನೇಹಿತರೆ, ಈ ಪ್ರಶ್ನೆ ನನ್ನ 3 ವರ್ಷದಿಂದ ಕಾಡ್ತಾ ಇದೆ, ಯೂಟ್ಯೂಬಲ್ಲಿ ನಂದು ಪೇಮೆಂಟ್ ಎಷ್ಟು ಅಂತ. ಮಾನಿಟೈಸೇಷನ್ ಕೊಟ್ರೆ ತಾನೇ ಸ್ನೇಹಿತರೆ ಪೇಮೆಂಟ್ ಬರೋದು. ಅಂದರೆ ಏನು ಅಂದರೆ, ನಮ್ದೇನು ಅಂತ ಹೇಳಿದ್ರೆ, ಈ TV ಪ್ರೆಸ್ಸು ಅವ್ರಿಗೇನು TRP ಬರುತ್ತೆ, ಅವ್ರಿಗೆ ಸಂಬಳ ಬರುತ್ತೆ, ಅವ್ರ ಸಂಬಳಕ್ಕೆ ಕೆಲಸ ಮಾಡ್ತಾರೆ. ನಾವು ಹಂಗಲ್ಲ, ನಮ್ಮದು ಓನ್ ಚಾನೆಲ್, ಸೋಷಲ್ ಮೀಡಿಯಾ ಇದು. ಮೇನಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ದುಡ್ಡು ಸಂಪಾದನೆ ಮಾಡಬೇಕು ಸೋಷಲ್ ಮೀಡಿಯಾದಲ್ಲಿ ಅಂತೇಳಿ ಬಂದವ್ರೇನಲ್ಲ. ಏನು ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಫಸ್ಟು ಏನು ಅಂತ ಹೇಳಿದ್ರೆ, ಜನ ನಮ್ಮನ್ನ ಗುರುತಿಸ್ತಾರೆ, ಓ ಯೂಟ್ಯೂಬರ್. ಈಗ ನಾನು ಎಲ್ಲೋದ್ರೂ ನನ್ನ ಹೆಸರು ಕರೆಯೋದೇ ಇಲ್ಲ, ಓ ಯೂಟ್ಯೂಬರ್ ಬಂದರು, ಯೂಟ್ಯೂಬರ್ ಬಂದರು ಅಂತ ಹೇಳ್ತಾರೆ. ಆಗ ನಮಗೆ ಒಂದು ಒಂದು ಹೆಮ್ಮೆ, ಒಂದು ಖುಷಿ ಆಗುತ್ತೆ. ಸ್ನೇಹಿತರೆ ನೋಡಿ, ಈ ಥರ ಎಲ್ಲ ಇದೆ. ನಂದು ಎಷ್ಟು ಅಂತ ಈಗ ಕರೆಕ್ಟಾಗಿ ನಂದು 3 ವರ್ಷದಿಂದ ಪೇಮೆಂಟ್ ಎಷ್ಟು, ಖರ್ಚೆಷ್ಟು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಕೇಳಿ, 3 ವರ್ಷದಿಂದ ನನಗೆ 1,00,000 ಗಟ್ಟಲೆ ಖರ್ಚಾಗಿರ್ಬೋದು ಸ್ನೇಹಿತರೆ. ಲಕ್ಷಕ್ಕಿಂತ ಮೇಲೆ 1,00,000-2,00,000 ಖರ್ಚಾಗಿರ್ಬೋದು. ಯಾಕೆ ಅಂತ ಕೇಳ್ತೀರಾ? ಯಾಕೆ ಅಂದರೆ, ಒಂದು ನೋಡಿ, ಒಳ್ಳೊಳ್ಳೆ ಕ್ಯಾಮ್ರಾ ತಗೋಬೇಕು, ಸ್ಟಿಕ್ಸು, ಆಮೇಲೆ ನಾವು ಬೇರೆ ಕಡೆ ಹೋಗ್ಬೇಕಾದ್ರೆ ಅಲ್ಲಿಗೆ ಬೈಕಲ್ಲಿ ಹೋಗ್ಬೇಕು, ಬೈಕಿಗೆ ಪೆಟ್ರೋಲ್ ಹಾಕ್ಸ್ಬೇಕು, ಮತ್ತು ತುಂಬ ದೂರ ಹೋಗ್ಬೇಕಾದ್ರೆ ಕೆಲವು ಒಂದು ಕಡೆ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ, ಅಲ್ಲೋದ್ರೆ ರೂಮಲ್ಲಿ ಉಳ್ಕೋಬೇಕಾಗುತ್ತೆ, ಮತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಹೊಟ್ಟೆ ಅಂತೂ ತುಂಬಿಸ್ಕೊಳ್ಳೇಬೇಕಾಗುತ್ತಾ? ಇದಕ್ಕೆಲ್ಲ ದುಡ್ಡು ಬೇಕು ಸ್ನೇಹಿತರೆ ಅಲ್ವಾ? ಇದಕ್ಕೆಲ್ಲ ನಾನು ಹೇಳ್ತಾ ಇರೋದು, ಇದೇ ನಮಗೆ ಖರ್ಚು ಅಂತ. ಆದರೆ ಏನು, ನಮ್ಮ ಜನಗಳು ನನ್ನ ಫಾಲೋವರ್ ಮಾಡ್ತಿದ್ದಾರೆ, ಫಾಲೋ ಆಯ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ಅಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ವಿಡಿಯೋನ ದಯವಿಟ್ಟು ನೀವು ನೋಡೋದು ನೋಡ್ತೀರಾ. ನಮ್ಮದು ಅಂತಲ್ಲ, ಯಾವುದೇ ಯೂಟ್ಯೂಬರ್ಸ್ದು ವಿಡಿಯೋ ನೋಡಿದ್ರು ನೀವು ಸ್ಟಾರ್ಟಿಂಗಿಂದ ಕೊನೆಯ ಗಂಟ ನೋಡ್ಬಿಡಿ ದಯವಿಟ್ಟು, ಪ್ಲೀಸ್. ಯಾಕೆ ಅಂತ ಹೇಳಿದ್ರೆ, ನೀವು ಒಬ್ಬರು ಒಂದು ವಿಡಿಯೋನ ಫುಲ್ಲು ನೋಡಿದ್ರೆ ಅದು ತುಂಬ ಜನರಿಗೆ ಆ ವಿಡಿಯೋ ಶೇರ್ ಆಗುತ್ತೆ. ನೀವು ಅದನ್ನ ಸ್ಕಿಪ್ ಸ್ಕಿಪ್ ಮಾಡಿ ನೋಡಿದ್ರೆ ಒಂದು 10-20 ವ್ಯೂಸ್ ಮಾತ್ರ ಆಗುತ್ತೆ ಸ್ನೇಹಿತರೆ. ನಾನಿವತ್ತು ಮನಸ್ಸಲ್ಲಿರೋ ಒಂದು ಮಾತನ್ನ ಬಿಚ್ಚಿಟ್ಟು ಹೇಳಬೇಕು ಅಂತ ಇವತ್ತು ಇಲ್ಲಿ ಬಂದಿರೋದು, ಈ ವಿಡಿಯೋ ಮಾಡ್ತಾರೆ ಸ್ನೇಹಿತರೆ. ಮತ್ತೆ
ಇನ್ನು ಏನು ಹೇಳಬೇಕು ಅಂತ ಹೇಳಿದ್ರೆ, ನಂದು ಇಷ್ಟ ಗಂಟ ಸಂಪಾದನೆ ಹೇಳಿದ್ನಲ್ಲ ಖರ್ಚೆಷ್ಟು ಅಂತ, ಒಂದು 2 ಲಕ್ಷ ಖರ್ಚಾಗಿರ್ಬೋದು ಸ್ನೇಹಿತೆ. ಎಲ್ಲಿಂದ ಬರುತ್ತೆ ಸ್ನೇಹಿತೆ ದುಡ್ಡು? ಒಬ್ಬ ಯೂಟ್ಯೂಬರ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ ನೀವು? ಅವನಿಗೆ ಕೆಲಸ, ಅವನು ಏನು ವರ್ಕ್ ಏನಿಲ್ಲ, ಪಾರ್ಟ್ ಟೈಮ್ ಜಾಬ್ ಏನಿಲ್ಲ, ಅವನಿಗೇನು ಸಂಪಾದನೆ ಇಲ್ಲ, ಇರೋದ್ ಬಾಡಿಗೆ ಮನೆಯಲ್ಲಿ, ಅವನಿಗೆ ಎಲ್ಲಿಂದ ಬರುತ್ತೆ? ಪ್ರತಿಯೊಬ್ರು ಯಾರಾದ್ರೂ ಯೂಟ್ಯೂಬರ್ ನೋಡ್ತಾ ಇದ್ರೆ ಯೂಟ್ಯೂಬರ್ ಕಷ್ಟ ಯೂಟ್ಯೂಬರ್ಸ್ಗೆ ಮಾತ್ರ ಗೊತ್ತಿರುತ್ತೆ. ಅಂದ್ರೆ ಜನರು ಎಲ್ಲಿಂದನೋ ಕೂತ್ಕೊಂಡು ದೂರದಲ್ಲಿ ಕೂತ್ಕೊಂಡಿರ್ತಾರೆ, ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ತಾರೆ. ಅದನ್ನೆಲ್ಲ ಬಿಡಿ, ಸಹಿಸ್ಕೋಬೇಕು. ಅದೆಲ್ಲ ಹಾಕಿದಾರೆ, ನಾನು ತುಂಬಾ ಜನ ನನಗೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದಾರೆ, ಅದನ್ನ ನಾನು ಕಮೆಂಟ್ಸ್ ಏನು ಅಂತ ಹೇಳಲ್ಲ. ಪಾಪ ಅವರು ವಿಡಿಯೋ ನೋಡಿದಾಗ ಪುನಃ ಅವ್ರಿಗೆ ಯಾಕೆ ಬೇಜಾರಾಗೋದು ಅಂತ ನಾನು ಆ ಥರ ನಂದು ಒಂದು ಮನಸ್ಸು. ಬೇಡ ಬಿಡಿ. ಈಗೇನು ಅಂತ ಹೇಳಿದ್ರೆ, ನಂದು ಈಗ ಪೇಮೆಂಟು ಯೂಟ್ಯೂಬಲ್ಲಿ ಬರೋದು ಎಷ್ಟು ಅಂತ ಹೇಳಿದ್ರೆ ಸ್ನೇಹಿತರೆ, 0. ಇದಕ್ಕೆ ನೀವು ನನಗೆ ಪೇಮೆಂಟ್ ಬರಂಗೆ ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಫಾಲೋವರ್ಸೇ ಕಾರಣ ಇದಕ್ಕೆ. ನೀವೇ ಮಾಡಬೇಕಾಗಿದ್ದು. ನೀವು ನಮ್ಮ ಡಾಕ್ಟರ್ ರಾಜ್ ಸರ್ ಒಂದು ಹಾಡು ಹೇಳ್ದಂಗೆ, ಜನರಿಂದ ನಾನು ಮುಂದೆ ಬಂದೆ ಅಂತ ಹೇಳ್ದಂಗೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯೂಟ್ಯೂಬರ್ಸ್ ಆಗಲಿ, ಒಬ್ಬ ಮೂವಿ ಮೇಕರು, ಫಿಲಮ್ ಯಾವುದೇ ಒಂದು ಮೂವಿ ಆಗಲಿ, 100 ಡೇಸ್ ಓಡುತ್ತೆ. ಅದಿಷ್ಟು ದಿನ ಓಡಿದ್ರೆ ಇಷ್ಟು ಬರುತ್ತೆ ದುಡ್ಡು ಅಂತ ಇರುತ್ತಲ್ಲ, ಅದು ಅಷ್ಟು ದಿನ ಓಡಿದ್ರೆ ಮಾತ್ರ ಬರೋದು. ಒಂದು 2 ದಿನ 3 ದಿನ ಹಾಕ್ಬಿಟ್ಟು ಥಿಯೇಟ್ರಿಂದ ತೆಗೆದುಬಿಟ್ರೆ, ಅವ್ರು ಹಾಕಿರೋ ಬಂಡವಾಳ, ಡೈರೆಕ್ಟರು, ಪ್ರೊಡ್ಯೂಸರು, ಅವ್ರ ಕಥೆಯಲ್ಲ ಏನು ಅಂತ ಹೇಳಿದ್ರೆ ಸೇಮ್ ಅದೇನು ಅದೇ ತರನೇ ನಮ್ಮ ಕಥೆನು ಸ್ನೇಹಿತರೆ. ಒಂದು ಮೂವಿ ನೋಡಿ, ಈಗ ಹ್ಯಾಟ್ರಿಕ್ ಹೀರೋ ಸೂರಜ್ ಕುಮಾರ್, ಹ್ಯಾಟ್ರಿಕ್ ಹೀರೋ ಅಂದ್ರೆ ಏನು, 3 ಫಿಲಮ್ 100 ಡೇಸ್ ಓಡ್ತು. ಆ ತರ ನಮ್ಮ ಚಾನಲಲ್ಲಿ ವ್ಯೂಸು, ಆ ತರ ವ್ಯೂಸು ವಾಚ್ ಅವರ್ ಆದ್ರೆ ಮಾತ್ರ ನಾವು ಬೆಳೆಯೋಕೆ ಸಾಧ್ಯ. ನೀವು ನಮ್ಮನ್ನ ಬೆಳೆಸ್ಬೇಕು ಅಂತ ತುಂಬಾ ಇಷ್ಟ ಇದ್ರೆ ಸ್ನೇಹಿತರೆ, ಈ ತರ ಬೆಳೆಸಿ ಸ್ನೇಹಿತರೆ ದಯವಿಟ್ಟು. ಆಮೇಲೆ ಏನು ಅಂತ ಹೇಳಿದ್ರೆ ನೋಡಿ, ಒಂದು ಒಳ್ಳೆ ಒಂದು ನೆನ್ನೆ ಮೊನ್ನೆ ಈ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಹೇಳ್ತೀನಿ, ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಗೋಲ್ಡನ್ ಟೆಂಪಲ್ಗೆ ಹೋಗ್ಬಿಟ್ಟು. ಎಂತ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಈ ವಿಡಿಯೋ, ಎಲ್ಲರಿಗೂ ಮಾಡಕ್ ಬಿಡಲ್ಲ, ಯೂಟ್ಯೂಬರ್ಸ್ಗೆ ಮಾತ್ರ, ಐಡೆಂಟಿ ಕಾರ್ಡ್ ಇದ್ರೆ ಮಾತ್ರ ಮಾಡಕ್ ಬಿಡೋದು. ಆ ವಿಡಿಯೋನ ಜನ ಒಂದು 40 ಜನ ನೋಡಿದ್ದಾರೆ ಸ್ನೇಹಿತರೆ, ಏನ್ ಮಾಡೋದು. ಮತ್ತೆ ನೋಡಿ ಇದು ಗೋಸ್ಟ್, ಗೋಸ್ಟ್ಗಳ ವಿಡಿಯೋ, ಗೋಸ್ಟು ಎಲ್ಲರೂ ಫೇಕ್ ವಿಡಿಯೋ ಮಾಡ್ತಾರೆ. ನಾವು ಹಂಗಲ್ಲ, ನಿಜವಾದ ಮಶಾಣ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ರಿಯಾಲಿಟಿ ವಿಡಿಯೋ ಮಾಡಿದ್ರೆ ಅಂಥ ವಿಡಿಯೋಗಳನ್ನ ಯಾರು ಜನ ನೋಡಲ್ಲ. ಆಮೇಲೆ ನೀವು ಟೆಕ್ನಿಕಲ್ಸ್ ವಿಡಿಯೋಸ್, ಈಗ ಬೈಕ್ ಶೋರೂಮ್ಸ್ ಆಗಿರ್ಬೋದು, ಯಮಹಾ ಶೋರೂಮು, ಬಜಾಜ್ ಶೋರೂಮು, ಹೋಂಡಾ ಶೋರೂಮು, ಮತ್ತೆ ತುಂಬ ಶೋರೂಮ್ಗಳೆಲ್ಲ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಟೆಕ್ನಿಕಲ್ ವಿಡಿಯೋಸು, ನಿಮ್ಗೆ ಯೂಸ್ಫುಲ್ ಆಗಿರೋ ವಿಡಿಯೋಸು, ಆ ವಿಡಿಯೋಸ್ಗಳನ್ನೆಲ್ಲ ನೋಡಿ. ಯಾಕೆಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ನಾನೊಂದು ನಿಮ್ಗೊಂದು ಆಪ್ಷನ್ ಕೊಟ್ಟಿದ್ದೀನಿ. ಏನು ಅಂತ ಹೇಳಿದ್ರೆ, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಗೇನಾದರೂ ಬೈಕ್ ಬೇಕಿತ್ತು, ಯಾವ್ದಾದ್ರು ಒಂದು ಹೊಸ ಬೈಕು, ಯಮಹಾ ಆಗಿರ್ಬೋದು, TVS ಆಗಿರ್ಬೋದು, ಯಾವುದೇ ಒಂದು ಬೈಕ್ ಆಗಿರ್ಬೋದು, ಅಥವಾ ಹೋಂಡಾ ಆಗಿರ್ಬೋದು, ಯಾವುದೇ ಬೈಕ್ ಆದ್ರೆ ನನ್ನ ಕಡೆಯಿಂದ ಬಂದರೆ ನಿಮಗೆ ಒಂದು ಒಳ್ಳೆ ಆಫರ್ ಕೊಡಿಸ್ತೀನಿ ಅಂತಲೂ ಆ ವಿಡಿಯೋ ಹೇಳಿದ್ದೀನಿ. ಆದ್ರೂ ಅದನ್ನ ಎಷ್ಟು ಜನ ನೋಡ್ತಾರೆ? 200 ಜನ ನೋಡ್ತಾರೆ, 300 ಜನ ನೋಡ್ತಾರೆ, ಸ್ಕಿಪ್ ಮಾಡ್ತಾರೆ, ನೋಡ್ತಾರೆ ಅಷ್ಟೇ. ಯಾರು ತಗೊಳ್ಳೋರು ಹೋದ್ರೂ ಸಹ ನಮ್ಮ ಹೆಸರು ಹೋಗಿ ಶೋರೂಮಲ್ಲಿ ಹೇಳ್ತಾರೆ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇದರಿಂದ ನಿಮಗೆ ಉಪಯೋಗ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಇನ್ನೂ ಏನು ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ ರೈತರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಇದು ಫಾರ್ಮರ್ಸ್ ಬಗ್ಗೆ, ಆಮೇಲೆ ಚಟ್ಟಳಿಗೆ ಹೋಗಿ ತುಂಬ ವಿಡಿಯೋಸ್ಗಳು ಮಾಡಿದ್ದೀನಿ. ಸಾಧಾರಣ ಶಾರ್ಟ್ಸ್ಗಳು ಓಡ್ತಾ ಇದೆ ಸ್ನೇಹಿತರೆ, ಆನೆಗಳು ಹಾಕಿದ್ರೆ ಎಲ್ಲ ನೋಡ್ತಾರೆ. ಆಮೇಲೆ ಅದಕ್ಕೆ ಕೆಟ್ಟ ಕೆಟ್ಟ ಕಮೆಂಟ್ಸ್ ಎಲ್ಲ ಆಗ್ತಾ ಇದಾರೆ ಸ್ನೇಹಿತರೆ, ಇರಲಿ, ತೊಂದರೆ ಇಲ್ಲ, ಏನು ಮಾಡೋಕ್ಕಾಗುತ್ತೆ. ಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ನಾವು ಸುಮ್ಮನಾಗ್ಬಿಡೋದು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಇಂಥ ಆ ಥರ ಏನೇನು ಬೈದಿದ್ದಾರೆ, ಏನೇನು ಹಾಕಿದ್ದಾರೆ ಕಮೆಂಟ್ಸಲ್ಲಿ, ಅದನ್ನೇ ಎಲ್ಲ ನಾನು ನಮ್ಮ ಫ್ಯಾಮಿಲಿಗೆ ನಿಜವಾಗ್ಲೂ ಹೇಳಕ್ಕೆ ಹೋಯ್ತಲ್ಲ ಸ್ನೇಹಿತರೆ. ಹೇಳ್ಬಿಟ್ರೆ ನೀನ್ ಚಾನಲ್ಲೇ ಮಾಡಬೇಡಪ್ಪ, ಬಿಟ್ಬಿಡು ಅಂತ ಹೇಳ್ತಾರೆ. ಆದರೆ ಸ್ನೇಹಿತರೆ ನಾನೇನು ಅಂತ ಹೇಳಿದ್ರೆ, ಸಮುದ್ರಕ್ಕೀಗ ಹಾರ್ಬಿಟ್ಟಿದ್ದೀನಿ. ಇನ್ನು ನಂದು ಗುರಿ ಇರೋದೇನು ಅಂತ ಹೇಳಿದ್ರೆ, ಈಜ್ಕೊಂಡು ಹೋಗಿ ಸಾಗರ ಸೇರೋದು ಮಾತ್ರ. ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ನನ್ನ ಚಾನಲ್ಗೊಂದು ಲೈಕು, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಮ್ಮ ಮನದಾಳದ ಆಸೆ ಮಾತುಗಳನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಫಾಲೋವರ್ಸ್ಗೆ, ನಮ್ಮ ವಿಡಿಯೋ ನೋಡ್ತಿರೋರಿಗೆಲ್ಲ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಜೈ ಹಿಂದ್.